ನನ್ನ ಪ್ರಕಾರ ಸಿದ್ದರಾಮಯ್ಯ ಯಾವುದೇ ಪ್ರಬಲ ನಾಯಕ ಅಲ್ಲ ಅವರು ಕುತಂತ್ರ ತೊಂದರೆ ಎಲ್ಲ ಬಂದಿತ್ತು ಆ ತಂತ್ರವನ್ನು ಆಧರಿಸಿ ನಾನು ಗೆದ್ದೆ ಅಂತ ಮಾತನಾಡಿದ್ದೆ ಈಗ ಅವರು ಗೆದ್ದಿದ್ದಾರೆ 14 ವರ್ಷ ನಮ್ಮ ಜೊತೆಗೆ ಇದ್ದರು ಗೆದ್ದಿದ್ದಾರೆ ಗೆದ್ದ ಅಮಲ್ನಲ್ಲಿ ಈ ತರದ ಮಾತುಗಳು ಬರ್ತವೆ ಸ್ವಾಭಾವಿಕ ಅಮಲು ಒಂದ ದಿನ ಇಲ್ಲದೆ ಇಳಿದಿದೆ ಅಮಲು ಸದಾಕಾಲ ಇರಕ್ಕೆ ಸಾಧ್ಯ ಇಲ್ಲ ಅಮಲ್ನಲ್ಲಿ ಸದಾಕಾಲ ಇರುವ ವ್ಯಕ್ತಿಯಿಂದ ಒಳ್ಳೆದು ಆಗಕ್ಕೆ ಸಾಧ್ಯ ಇಲ್ಲ ಅಮಲು ಸದಾಕಾಲ ಇರಕ್ಕೆ ಸಾಧ್ಯ ಇಲ್ಲ ಅಮಲು ಇಳಿಲೇಬೇಕು ಇಳಿಯುತ್ತೆ ಈಗ ಮಾತಾಡಿದ್ರೆ ಈಗ ಗೆದ್ದವನು ಸ್ವಾಭಾವಿಕವಾಗಿ ಮಾತಾಡ್ತಾರೆ ನಾನು ಸೋತಿದ್ದೀನಿ ಹಾಗಾಗಿ ಈ ತರದ ಮಾತಾಡೋದು ಸುಲಭ ಆದರೆ ಒಂದು ನೆನಪಿರಲಿ ನೆನ್ನೆ ಮೊನ್ನೆವರೆಗೂ ಕೂಡ ನನ್ನತ್ರಲೇ ಬಂದು ಲೆಟರ್ ಡಿಕ್ ಸೈನ್ ಹಾಕಿಸ್ಕೊಳ್ತಿದ್ರು ಅನ್ನೋದು ನಾವು ಮರಿಬಾರ್ದು ಚಿಕ್ಕಮಗಳೂರಿನಲ್ಲಿ ನೀವು ಸೋತಿದ್ದಲ್ಲದೆ ಕ್ಷೇತ್ರಗಳಲ್ಲಿ ಅನೇಕ ಜೀವರಾಜ್ ಪಕ್ಷದ ಜೀವರಾಜ್ ಅವರು ಸೋತಿದ್ದಾರೆ ನೀವು ಆ ಭಾಗದಲ್ಲಿ ಈ ಬಾರಿ ತುಂಬಾ ಸೀಟುಗಳನ್ನು ಕಳ್ಕೊಂಡಿದೆ ಅಂತ ಅದನ್ನ ಅವಲೋಕನ ಮಾಡ್ಕೊಳ್ತೀವಿ ಅದಕ್ಕೆ ಹಲವಾರು ಕಾರಣಗಳಿದ್ದಾವೆ ಅಂತ ನಾನು ಹೇಳಿದ್ದೀನಿ ಜೀವರಾಜ್ ಅವರು ಕಡಿಮೆ ಅಂತರದಲ್ಲಿ ಸೋತರು ಮೂಡಿಗೆನಲ್ಲೂ ಕೂಡ ಕಡಿಮೆ ಅಂತರದಲ್ಲಿ ಸೋತವೆ ಅದಕ್ಕೆ ಹಲವಾರು ಕಾರಣಗಳಿದ್ದಾವೆ ಅದನ್ನ ಸಾರ್ವಜನಿಕ ವಿಶ್ಲೇಷಣೆಗೆ ಒಳಪಡಿಸೋದಕ್ಕೆ ಮುಂಚೆ ನಾವು ಪಕ್ಷದ ವೇದಿಕೆ ಒಳಗೆ ಆಂತರಿಕ ವಿಶ್ಲೇಷಣೆಗೆ ಒಳಪಡಿಸಿ ಆಮೇಲೆ ಸಾರ್ವಜನಿಕವಾಗಿ ಹಂಚಿಕೊಳ್ಳಬೇಕು ಈಗಲೇ ಸೂಕ್ತ ಅಲ್ಲ ಹಂಚಿಕೊಳ್ಳೋದು